ಎಲ್ಲಿಂದ ಬರ್ತಾ ಇದ್ದೀರಾ ಮಹಾರಾಜರು? ಸ್ವಲ್ಪ ಹೊತ್ತು ಮುಂಚೆ ಬಂದು ಫ್ರೆಶ್ ಅಪ್ ಆದಣ್ಣ. ರಾತ್ರಿ ಮನೆಗೆ ಬಂದಿಲ್ವಂತ ಅಣ್ಣ? ನಿದ್ದೆಗೆದ್ದು ನಿಮ್ಮ ಮುಖ ಹಾಳಾಗಿ ಹೋಗುತ್ತೆ ಕಣು. ಏ ಬಿಡ್ರೋ ನನ್ನ ಮಗನ್ನ, ಅವನ್ ರಾತ್ರಿ ಎಲ್ಲ ಕಷ್ಟಪಟ್ಟು ಸುಸ್ತಾಗಿದ್ದಾನೆ. ಬಾರೋ ಕೂತ್ಕೋ, ಒಂದ್ ಕಪ್ ಕಾಫಿ ಕುಡಿ, ನಿಂಗ್ ಆರಾಮ ಅನ್ಸುತ್ತೆ. ಇನ್ನು ಮುಗೀತು, ಇನ್ನೇನೋ ರಾಜ್ಯ ಗೆದ್ದಂಗೆ ದೊಡ್ಡ ಪೋಸ್ ಕೊಡ್ತಾನೆ. ಕೃಷ್ಣ ಮನೆಗೆ ಬಂದ ಅಂತ ಈ ಯಶೋದ ಅವನಿಗೆ ಉಪಕಾರ ಮಾಡ್ತಾನೆ. ಆ ಆಟ ಪುನ್ಪುನ್ ಹಾಕಕ್ಕಿಲ್ಲ ಅಷ್ಟೇ. ಸಾಗರ್ ನೀನು ಬಿಸ್ಕೆಟ್ ತಿನ್ನು, ನಿನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋ ಜನ ಇಲ್ಲಿ ತುಂಬಾ ಇದ್ದಾರೆ. ಪಾಪ ನೀನ್ ಅದಕ್ಕೆ ತಲೆ ಕೆಡಿಸ್ಕೋಬೇಡ. ಹಗಲು ರಾತ್ರಿ ದುಡಿಯೋರ್ ಕಷ್ಟ ಇವ್ರಿಗೆ ಏನ್ ಗೊತ್ತಾಗುತ್ತೆ? ಅಮ್ಮ ಒಂದ್ ಕೆಲಸ ಮಾಡು, ನನ್ನ ಅಣ್ಣನ ಜೊತೆ ಹಾಸ್ಪಿಟಲ್ ಗೆ ಕಳಿಸ್ಬಿಡು, ಅಲ್ಲೊಂದು ಸೇವೆ ಮಾಡ್ಕೊಂಡು ಅಲ್ಲೇ ಇದ್ಬಿಡ್ತೀನಿ. ಈಗ ಸುಮಿತ್ರೆ ರಾಮನ್ ಜೊತೆ ಲಕ್ಷ್ಮಣನ್ ಕಳಿಸಿದ್ರಲ್ಲ ಹಾಗೆ. ಸಾಗರ್ ಕತೆ ಮುಗೀತು. ಓವಿಂದ ಪಾಪ ಬಿಡೋ, ಇವಳು ಏನ್ ಮಾಡ್ತಿದ್ಲು ಗೊತ್ತಾ? ಏ ಸುಮ್ಮನಿರು, ಅಲ್ಲಿ ಮುಂದಿನ ಸೀಟ್ ಅಲ್ಲಿ ಏನೋ ಇತ್ತು, ಅದನ್ನ ನಾನು ನೋಡೋ ಅಷ್ಟರಲ್ಲಿ ಇವನ್ ಬಂದು ಎಲ್ಲ ಕೆಡಿಸ್ಬಿಟ್ಟ. ನಿನ್ನ ಪತ್ತೆದಾರಿಕೆಯಿಂದ ಇಲ್ಲಿ ಎಷ್ಟು ಜನ ಕಷ್ಟ ಆಗ್ತದೆ ಗೊತ್ತಾ? ಅಲ್ವೇನ ಚಿಂತು? ನೋ ಕಾಮೆಂಟ್. ಇದಕ್ಕೆ ನಾನು ಏನು ಹೇಳಲ್ಲಪ್ಪ. ನೋಡು ಹೇಗೆ ನಾನು ಅಂದ್ರೆ, ಮೊನ್ನೆ ನೀನ್ ತಪ್ಪಿಸ್ಕೊಂಡಿದ್ದೆ, ಇಲ್ಲಾಂದ್ರೆ ನಿನ್ ಕಾಲ್ ಮುರಿತಾ ಇದ್ದೆ. ಈ ಮನೆಯಲ್ಲಿ ನಾನ್ ಇರೋದ್ರಿಂದಾನೆ ಎಲ್ರೂ ತಪ್ಪು ಮಾಡಕ್ ಹೆದರ್ತಾ ಇರೋದು. ಹೂ ಪುಟಿ, ಹಂದಿ ಇರೋದ್ರಿಂದಲೇ ಊರೆಲ್ಲ ಕ್ಲೀನ್ ಆಗಿರೋದು. ದೊಡ್ಡಪ್ಪ ನೀವು ನನ್ ತಿಂಗಲ್ಲಿದ್ದೀರಾ, ನನ್ನ ಬಿಟ್ಕೊಡ್ಬಾರ್ದು. ಅಣ್ಣ ನೀವೀಗ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ಹೋಗೆ, ಅವನು ಈ ಮನೆ ರಾಜ್ಕುಮಾರ, ನಿನ್ನಂತ ದಾಸಿ ಮಾತೆಲ್ಲ ಅವ್ನು ಉತ್ತರ ಕೊಡ್ಬೇಕಾಗಿರ್ಲಿಲ್ಲ. ದೊಡ್ಡಮ್ಮ ನಿಮ್ ಹಳ್ಳ ನೀವೇ ತೊಡ್ಕೊಳ್ತಾ ಇದ್ದೀರಾ? ಕೇಳಮ್ಮ ಏನ್ ನಿನ್ ಪ್ರಶ್ನೆ? ನೆನ್ನೆ ನೀನ್ ಯಾವ್ದೋ ಹುಡುಗಿ ತೊಂದ್ರೆಲಿದ್ದಾಳೆ, ಅದಕ್ಕೆ ಮನೆಗ್ ಬರೋದು ಲೇಟ್ ಆಗುತ್ತೆ ಅಂದ್ಯಂತೆ. ಅಂದೆ ಯಾರ ಹುಡುಗಿ, ಏನ್ ತೊಂದ್ರೆ? ಅವಳು ಯಾರೋ ತಿಂದಾಸಿ, ಅವಳ ಅಡ್ರೆಸ್, ಕುಲ, ಗೋತ್ರ ಎಲ್ಲ ಕೇಳಿ ಟ್ರೀಟ್ಮೆಂಟ್ ಕೊಡಲ್ಲ ನನ್ ಮಗ. ಹುಷಾರಿಲ್ಲ ಅಂತ ಬಂದು ಟ್ರೀಟ್ಮೆಂಟ್ ಕೊಟ್ ಕಳಿಸ್ದ, ಅದು ಒಂದ್ ದೊಡ್ಡ ಪ್ರಶ್ನೆ ಅಂತ ಕೇಳಕ್ ಬಂದ್ಲು. ಆಗ್ಲಿ, ಯಾವ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದು ಅದಾದ್ರೂ ಗೊತ್ತಿದ್ಯಾ ನಿಮ್ ರಾಜ್ಕುಮಾರಂಗೆ? ಹೋಗೆ, ನಮ್ ಸಾಗರ್ ಅವ್ರಿವ್ರ ಹಾಸ್ಪಿಟಲ್ ಏನಕ್ಕೆ ಹೋಗ್ಬೇಕು? ಅವನ್ ಕೆಲ್ಸ ಮಾಡೋ ಹಾಸ್ಪಿಟಲ್ ಅಲ್ಲಿ ಅವ್ಳಿಗೆ ಟ್ರೀಟ್ ಮಾಡಿರೋದು. ಆದ್ರೆ ನಾನ್ ನಿನ್ನೆ ವಿಚಾರಿಸ್ದೆ, ಅಣ್ಣ ಕ್ಯಾಂಪ್ ಹೋಗಿದ್ದ, ಅವ್ನು ಹಾಸ್ಪಿಟಲ್ ಹೋಗೇ ಇಲ್ಲ. ಇದಕ್ಕೆ ಅಣ್ಣ ಉತ್ತರ ಕೊಡ್ಲಿ ನೋಡೋಣ. ಪುಣ್ಯ ಇದು ಕೇಳೋ ಪ್ರಶ್ನೆನ ಹೇಳು. ಪಾಪ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕೆಲಸ ಮಾಡಿ ಬಂದಿರ್ತಾನೆ, ಡಾಕ್ಟರ್ ಆದವರು ಯಾರಿಗಾರು ಪ್ರಾಬ್ಲಮ್ ಆದ್ರೆ ಟ್ರೀಟ್ಮೆಂಟ್ ಕೊಟ್ಟು ಬಂದಿರ್ತಾರೆ. ಬ್ರೋ ನೀನು ರೆಸ್ಟ್ ಮಾಡು, ನನ್ಗೊಂದು ಸ್ವಲ್ಪ ಸುಸ್ತಾಗ್ತಿದೆ, ನಾನು ರೆಸ್ಟ್ ಮಾಡ್ತೀನಿ. ಈ ಅಣ್ಣ ನಮ್ ವಿಲನ್ ಆಗಿ ಬಂದಿದ್ದಾನೆ, ಇವನನ್ನ ಯಾವ್ದಾದ್ರೂ ತಪ್ಪಲ್ಲಿ ಸಿಕ್ಸಿ ಚೆನ್ನಾಗಿ ಆಟಾಡಿಸ್ಬೇಕು, ಅವಾಗಲೇ ದಾರಿಗೆ ಬರೋದು. ನೀನ್ ಹಿಂಗ್ ಆಡ್ತಿದ್ರೆ ಶೂಸ್ ಹಾಕಲ್ಲ, ಸಾಕ್ಸ್ ಹಾಕಲ್ಲ ನೋಡು. ಅಮ್ಮ ನಿನ್ಗೆ ಶೂನು ಹಾಕಕ್ ಬರಲ್ಲ, ಸಾಕ್ಸ್ ಹಾಕಕ್ ಬರಲ್ಲ, ನನ್ನ ಅಪ್ಪನ ಹತ್ರ ಹಾಕ್ಸ್ಕೊಂತೀನಿ. ಹಾ ಸರಿ ಸರ್, ಇನ್ ಐದ್ ನಿಮಿಷದಲ್ಲಿ ಹೊರಟೆ. ಅಪ್ಪ ಶೂ ನೀವೇ ಹಾಕ್ಬೇಕು. ಅಷ್ಟೇ ತಾನೇ, ಹಾಕ್ತೀನಿ ಬರೋ. ಓಹೋ ನಿಮ್ ಅಪ್ಪ ಇನ್ ನಿನ್ಗೆ ಸ್ಪೆಷಲ್ ಆಗಿ ಶೂಸ್ ಹಾಕ್ತಾರೇನೋ, ಅದ್ ಹೇಗ್ ಹಾಕ್ತಾರೆ ಅಂತ ನಾನು ನೋಡ್ತೀನಿ. ಹಾಕ್ಸ್ಕೋ ಹಾಕ್ಸ್ಕೋ. ಏನೋ ಬೇಡ, ಹೋಗಿ ಬಾಕ್ಸ್ ಕೊಡಿ. ಒಲೆ ಮೇಲೆ ಹಾಲಿಟ್ಟಿದೆ ಅನ್ಸುತ್ತೆ, ಬಂದೇ ಇರು ನಿನಗೆ. ಅಪ್ಪ ಇವತ್ ವ್ಯಾನ್ ಬೇಡ,
ನೀವು ನನ್ನ ಸ್ಕೂಲ್ಗೆ ಡ್ರಾಪ್ ಮಾಡ್ತೀರಾ, ನಾನು ನಿಮ್ ಜೊತೆ ಬರ್ತೀನಿ. ನಿಮ್ ವ್ಯಾನ್ ಏನಾಗಿದೆಯಾ? ಅದಂಗಲ್ಲ, ನಾನು ನಿಮ್ ಜೊತೆ ಒಂದಿನಾನು ಸ್ಕೂಲ್ಗೆ ಹೋಗಿಲ್ಲ. ವ್ಯಾನ್ ಅಂದ್ರೆ ನಂಗೆ ಬೋರ್ ಆಗುತ್ತೆ. ಪ್ಲೀಸ್ ಅಪ್ಪ, ಇವತ್ ಒಂದಿನ. ನಾನು ಇನ್ನೂ ಹೊರಡೋದು 10 ನಿಮಿಷ ಲೇಟ್ ಆಗುತ್ತೆ. ನಿಮ್ಮಅಮ್ಮ ಇನ್ನೂ ತಿಂಡಿ ಕೊಟ್ಟಿಲ್ಲ. ಪರವಾಗಿಲ್ಲ ಅಪ್ಪ, ಪ್ಲೀಸ್. ಆಯ್ತು ಮುನ, ಬೇಗ ಹೊರಡು, ವ್ಯಾನ್ ಬರುತ್ತೆ. ನಾನು ಅಪ್ಪಗೆ ಹೋಗ್ಬೇಕಾದ್ರೆ ಮುನ್ನ ನಾ ಸ್ಕೂಲ್ಗೆ ಬಿಟ್ಟೋಗ್ತೀನಿ. ಓಹೋ, ಇದಕ್ಕೇನ ಸಾಹೇಬ್ರು ಅಪ್ಪನ ಹತ್ರ ಶೂಸ್ ಹಾಕ್ಸ್ಕೋತೀನಿ ಅಂತ ನನ್ನನ್ನ ಒಳಗಡೆ ಕಳಿಸಿದ್ದು? ನೀನ್ ಬೇಗ ತಿಂಡಿ ಕೊಡು, ಪಾಪ ಮಗು ಏನು ಆಸೆ ಪಡ್ತಾ ಇದ್ದಾನೆ. ಏನು ಬೇಕಾಗಿಲ್ಲ ರೀ, ನಿಮ್ಗೆ ಇವತ್ತು ಮನೇಲಿ ಸ್ವಲ್ಪ ಕೆಲಸ ಇದೆ. ಮುನ್ನ ಇವತ್ತು ವ್ಯಾನ್ ಅಲ್ಲೇ ಹೋಗು ನೀನು, ತಗೋ. ಇಲ್ಲ ಅಪ್ಪ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಹೋಗಿ, ನಾನು ಸ್ಕೂಲ್ಗೆ ಹೋಗಲ್ಲ. ಓಹೋ ಹೌದಾ, ಹಾಗಿದ್ರೆ ನಿನ್ನ ಹೇಗೆ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇರ್ಲಿ ಬಿಡು ಪಾಪ ಮಗು. ನಾನೇನ್ ಬೇಡ ಅಂತೀನೇನ್ರಿ, ನಾಳೆ ನೀವೇ ಕರ್ಕೊಂಡು ಹೋಗಿ. ಮುನ್ನ ಇವತ್ತು ವ್ಯಾನ್ ಅಲ್ಲಿ ಹೋಗ್ಕಂದ, ನಾಳೆ ಅಪ್ಪನ ಜೊತೆ ನಾನೇ ಕಳಿಸ್ತೀನಿ. ಓಕೆನಾ? ತಗೋತಮ್ಮ, ಬಾಯ್. ಏನ್ ಕೆಲ್ಸ? ನಿನ್ನೆ ಅವಳು ನಮ್ಗೆ ಸುಳ್ಳು ಹೇಳಿ ಹೋಗಿದ್ದಾಳೆ, ಅದೇನು ಅಂತ ವಿಚಾರಿಸಲ್ವಾ? ಇವತ್ತು ಅವಳು ಮಾಡಿರೋ ತಪ್ಪಿಗೆ 4 ಮಾತು ಬೈದು ಬುದ್ಧಿ ಹೇಳಿಲ್ಲ ಅಂದ್ರೆ ಮುಂದೆ ಸುಳ್ಳು ಹೇಳೋ ಅಭ್ಯಾಸನ ಜಾಸ್ತಿ ಮಾಡ್ಕೋತಾಳೆ, ಆಮೇಲೆ ಬೆಳೆದ ಮಗಳು ಕೈಗೆ ಸಿಗ್ತಾಳ? ನಡೀರಿ, ಅದೇನು ಅಂತ ಕೇಳಿ ಬನ್ರಿ. ನಾವು ನಿನ್ನ ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ, ಬೇಗ ಈ ಫೋಟೋ ನೋಡ್ಬಿಟ್ಟು ಓಕೆ ಮಾಡ್ಬಿಡು. ಸಾಗರ್, ನೆನ್ನೆ ನಾವು 3 ಜನ ನೋಡೋಕ್ ಹೋಗಿದ್ವಲ್ಲ, ಹುಡುಗಿ ಹೇಗಿದ್ದಾಳು ಗೊತ್ತೇನೋ, ಸೂಪರ್ ಆಗಿದ್ದಾಳೆ ಅಲ್ವಾ ಅತ್ತೆ? ಹೌದು ಚಿನ್ನಾ, ನಿನ್ಗಿಷ್ಟು ದಿವಸ ನೋಡಿದ ಹುಡುಗಿರ್ಗಿಂತ ಇವಳು ತುಂಬಾ ಚೆನ್ನಾಗಿದ್ದಾಳೆ. ನಿಜ ಸಾಗರ್, ಕೈಗೆ ಕಮಲದ ಹೂ ಕೊಟ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ. ಆ ಕಮಲದ ಮೇಲೆ ಏನಾದ್ರು ಅವಳನ್ನ ಕೂಡ್ಸಿ ಕೈಗೆ ವೀಣೆ ಕೊಟ್ಬಿಟ್ರೆ ಸಾಕ್ಷಾತ್ ಸರಸ್ವತಿನೇ. ವೀಣೆ ತಗ್ದೇನ ತ್ರಿಶೂಲ ಕೊಟ್ರೆ ಸಾಕ್ಷಾತ್ ಪಾರ್ವತಿ ದೇವಿನೇ ಕಣು. ಸುಳ್ಳೇಳ್ಬಾರ್ದು, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ನೀನೇನಾದ್ರು ನಿನ್ನೆ ನಮ್ ಜೊತೆ ಬಂದ್ಬಿಟ್ಟಿದ್ರೆ ಅಲ್ಲೇ ಎಂಗೇಜ್ಮೆಂಟ್ ಮಾಡ್ಬಿಡ್ತಾ ಇದ್ವಿ. ನಾವೇನ್ ಹೇಳಿದ್ರು ಹೆಚ್ಚಾಗುತ್ತೆ. ನೀನೇ ಒಂದ್ಸಲಿ ಫೋಟೋ ನೋಡು, ತಗೊಳ್ಳೋ. ರೂಪ ಒಂದೇ ಅಲ್ಲ, ಮನೆತನಾನು ಮಾತಾಡೋ ಹಾಗಿಲ್ಲ. ನಿಮ್ ದೊಡ್ಡಪ್ಪ ಅದನ್ನು ಪಾಸ್ ಮಾಡಿದಾರೆ. ಇನ್ನು ನಿನ್ನೆ ನಮ್ಗವ್ರು ಕೊಟ್ಟಿದ್ರಲ್ಲ ತಿಂಡಿ, ಆ ಹುಡುಗಿನೇ ಅಂತ ಕಣೋ ಮಾಡಿದ್ದು. ಇನ್ನೇ ಹೇಳ್ಬಾರ್ದು, ಗುಣಕ್ಕೆ ಮತ್ತರ ಇಲ್ಲ, ತಿಂಡಿ ಸೂಪರ್ ಆಗಿತ್ತು. ಇನ್ನು ನಮ್ಮ ಅಂತಸ್ತಿಗೆ ಹೆಚ್ಚು ಇಲ್ಲ ಕಮ್ಮಿನೂ ಇಲ್ಲ, ಎಲ್ಲ ಸರಿಯಾಗಿದೆ, ಎಲ್ಲ ನಿನ್ ಮಾತಿನ ಮೇಲೆ ನಿಂತಿದೆ. ಹೆಣ್ಣೆತ್ತೋರ್ನ ಜಾಸ್ತಿ ಕಾಯಿಸ್ಬಾರ್ದು ಕಣೋ. ಅತ್ತೆ ಅವನ್ ಸ್ವಭಾವ ನಿಮಗೆ ಗೊತ್ತೇ ಇದೆಯಲ್ಲ, ನಮ್ ಮುಂದೆ ಫೋಟೋ ನೋಡಕ್ಕೆ ನಾಚಿಕೆ ಆಗ್ಬೋದು. ಬನ್ನಿ, ನಾವ್ ಒಂದ್ ಸ್ವಲ್ಪ ಬಿಟ್ಕೊಂಡ್ ಬರೋಣ. ಸರಿ, ನಿನ್ ಮಲ್ಗೆದ್ಮೇಲೆ ಹೇಳು, ಪರವಾಗಿಲ್ಲ. ಬನ್ನಿ, ಅವ್ನ್ ಮಲ್ಕೊಳ್ಳಿ, ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿದ್ದಾನೆ. ನನಗೆ ಯಾವ ಲಕ್ಷ್ಮಿನೂ ಬೇಡ, ಪಾರ್ವತಿನೂ ಬೇಡ. ನನ್ನ ಮನ್ಸಿನ ತುಂಬಾ ಅವಳೇ ತುಂಬಿದ್ದಾಳೆ ಶ್ರುತಿ, ನನಗ್ ನೀನೇ ಸಾಕು. ಏನಮ್ಮ, ನೆನ್ನೆ ನೀನು ಅವನ ಜೊತೆ ಹಾಡಿದ್ಯಾ? ಅಂದ್ರೆ ಪ್ರೋಗ್ರಾಮ್ ಇತ್ತಾ? ಇಲ್ಲ ಅಮ್ಮ, ಯಾವ ಪ್ರೋಗ್ರಾಮ್ ಇರ್ಲಿಲ್ಲ. ಮತ್ತೆ ಅವನ್ನ ಬರೀ ಮೀಟ್ ಮಾಡಕ್ ಹೋಗಿದ್ಯಾ? ಇಲ್ಲ, ಅವಳನ್ನ ಹೀಗ್ ಕೇಳಿದ್ರೆ ಹೇಳಲ್ಲ. ಅವಳು ತಪ್ಪು ಮಾಡಿದಾಳೆ ರೀ, ನೀವು ಅವಳನ್ನ ದಂಡಿಸ್ಬೇಕು. ನಾನ್ ನಿಮ್ಮನ್ನ ತಡೆಯಲ್ಲ. ಅಲ್ಲ, ಈಗ ನಾನು ಏನ್ ತಪ್ಪು ಮಾಡಿದೀನಿ ಅಂತ ನೀವು ನನ್ನನ್ನು ದಂಡಿಸ್ಬೇಕು? ನಾನು ನಿಮ್ ಪರ್ಮಿಷನ್ ತಗೊಂಡೇ ಹೋಗಿದ್ದು,
ಮೊದ್ಲೇನು ಟ್ರೈನ್ ಮಿಸ್ ಆಯ್ತು ಅಷ್ಟೇ, ಅದಕ್ಕೆ ನೀವಿಬ್ರು ನನ್ನ ಮುಂಚೆ ಬಾಯಿ. ಅಲ್ಲ, ನಮ್ಮಿಬ್ರು ನೀನೇನ್ ಅನ್ಕೊಂಡಿದ್ಯಾ? ನೀನೇನ್ ಸುಳ್ಳು ಹೇಳಿದ್ರು ಕೇಳ್ತೀವಿ ನಂಬ್ತೀವಿ ಅಂತ ಅನ್ಕೊಂಡಿದ್ಯಾ? ಅವತ್ತೇನೋ ನೀನ್ ನಿಜ ಹೇಳ್ತಾ ಇದೀಯ ಅಂತ ನಂಬಿದ್ವಿ. ಅವತ್ ನಿನ್ನ ಹೋಗೋದ್ ಬೇಡ ಅಂತ ಹೇಳಿದ್ ಯಾಕ್ ಗೊತ್ತಾ? ನಿನಗೆ ಏನಾದ್ರೂ ಆದ್ರೆ ಏನ್ ಗತಿ ಅಂತ? ಆದ್ರೆ ನಮ್ಮಿಬ್ರು ನಂಬಿಕೆಗೆ ಮೋಸ ಮಾಡ್ಬಿಟ್ಟಿಯಲ್ಲ ನೀನು. ನಾವು ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದೀವಿ ಅಂತದ್ರಲ್ಲಿ ಇಲ್ಲಪ್ಪ, ನಾನು ಯಾರನ್ನು ಮೀಟ್ ಮಾಡಕ್ ಹೋಗಿರ್ಲಿಲ್ಲ, ನನ್ ಟ್ರೈನಿಂಗಿಗೆ ಹೋಗಿದ್ದು. ನೀವ್ ಯಾಕೆ ನನ್ ಮೇಲೆ ಅನುಮಾನ ಪಡ್ತಿದ್ದೀರೋ ಗೊತ್ತಾಗ್ತಿಲ್ಲ. ನಾವು ನಿನ್ ಮೇಲೆ ಅನುಮಾನ ಪಡ್ತಾ ಇರೋದಕ್ಕೆ ಬೇಜಾರಾಗ್ತಾ ಇದೆ, ತುಂಬಾ ನೋವಾಗ್ತಾ ಇದೆ. ಬೇರೆಯವರು ತಪ್ಪು ಮಾಡಿದ್ರೆ ದಂಡಿಸ್ಬಿಡ್ಬೋದು, ನಾವೇ ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಕೊಟ್ಕೊಳ್ಬಹುದು. ಆದ್ರೆ ಮಕ್ಕಳ ವಿಚಾರದಲ್ಲಿ ತುಂಬಾ ಕಷ್ಟ. ನಾವೇನಾದ್ರೂ ಜೋರಾಗಂದ್ರೆ ನಮಗ್ ನೋವಾಗುತ್ತೆ, ನಿಮಗೆ ಹೊಡೆದ್ರೆ ಏಟಿನ ನೋವು ದೇಹಕ್ಕೆ ಬೀಳುತ್ತೆ ನಿಜ, ಆದ್ರೆ ಒಡೆದ ಏಟಿಗಿಂತ 10 ಪಟ್ಟು ನೋವು ನಮ್ಮ ಮನಸ್ಸಿನ ಮೇಲೆ ಬೀಳುತ್ತೆ. ಅದಕ್ಕೆ ತಿಳಿದವರು ಮಕ್ಕಳನ್ನ ಹಿತಶತ್ರುಗಳು ಅನ್ನೋದು. ಅಯ್ಯೋ, ನೀವೇ ಕೃಷ್ಣ ಹೊಂದ್ಕೋತಿದ್ದೀರಾ? ಇವಳಿಗೆ ನಾವು ಹೇಳೋದನ್ನ ಹೇಳಿದೀವಿ, ಇವಳು ಮಾಡಿದ್ದು ಇವಳಿಗೆ ತಪ್ಪು ಅಂತ ಅನ್ಸಿದ್ರೆ ಇವಳಾಗೆ ಬಂದು ಕ್ಷಮೆ ಕೇಳಲಿ. ನೀವು ಬನ್ನಿ. ಏನು ಮಾತಾಡ್ತಾನೆ ಇಲ್ವಲ್ಲ? ಹಲೋ, ನಿಂಗ್ ಕೇಳಿಸಿಲ್ಲೇನೋ? ನಂಗೆ ನಿಂತ್ಕೊಳಕ್ ಟೈಮ್ ಇಲ್ಲ, ಮಾತಾಡಿದ್ರು ಮಾತಾಡು, ಇಲ್ಲ ಫೋನ್ ಮಾಡ್ಗು. ಅಯ್ಯ, ಮಾತಾಡದೆ ಇದ್ರೆ ಅತ್ಲಾಗ ಹಾಳಾಗೋಗು. ಅಯ್ಯ ಅಪ್ಪಯ್ಯ, ನೀವೇ ಅಲ್ವಾ ಫೋನ್ ಮಾಡಿರೋದು? ಪಾಪು ಹೇಗಿದ್ಯಮ್ಮ? ಅಪ್ಪಯ್ಯ ಫೋನ್ ಮಾಡಿರೋದು, ನೀವು ಕಣ್ಣಾಕಕ್ ಬರ್ಬೇಡ, ಹೋಗು ಅತ್ಲಾಗೆ. ಅಪ್ಪಯ್ಯ ಏನ್ ಗೊತ್ತಾ, ನೀನಾಗೆ ಯಾವತ್ತಾದ್ರೂ ನನ್ನ ನೆನ್ಸ್ಕೊಂಡು ಫೋನ್ ಮಾಡಿದ್ರೆ ಆ ದೇವ್ರಿಗೆ ಉಪವಾಸ ಮಾಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಆ ದೇವ್ರು ನನ್ನ ಮಾತನ್ನ ನೆರವೇರಿಸ್ತಾ. ಪಾಪು ಏನೇನೋ ಹುಚ್ಚಿಟ್ಟಾಗಿ ಮಾಡಕ್ ಹೋಗ್ಬೇಡ. ಏನೋ ನಿನಗೆ ಕಾಲ್ ಮಾಡ್ಬೇಕು ಅನ್ನಿಸ್ತು, ಅದಕ್ ಮಾಡ್ದೆ. ಅದಕ್ಕೋಸ್ಕರ ಇವತ್ತು ಏನು ತಿಂದೇ ಇರಬೇಡ. ನನ್ ಕೇಳಿದಿನ ದೇವ್ರು ಈಡೇರಿಸಿದಾನೆ ಅನ್ನಕ್ಕೆ ಅರ್ಕೆ ತೀರ್ಸ್ಲೇಬೇಕು. ಅದನ್ ಬಿಡು, ನಾನೇನ್ ಬೇಜಾರು ಮಾಡ್ಕೊಂಡು ಉಪವಾಸ ಮಾಡ್ತಿಲ್ಲ, ನಿಮ್ಗೋಸ್ಕರ ಉಪವಾಸ ಮಾಡೋದು ನಂಗ್ ಸಂತೋಷನೇ. ಪಾಪು ನಾನು ಇನ್ನ 2 ದಿನದಲ್ಲಿ ಹಿಲ್ ಸ್ಟೇಷನ್ ಹೋಗ್ತಾ ಇದ್ದೀನಿ, ಅಲ್ಲಿಂದ ನಿನ್ಗೇನ್ ತರ್ಲಿ? ನಂಗೇನು ಬೇಡ ಅಪ್ಪಯ್ಯ, ನೀನ್ ಅಲ್ಲಿಗೆ ಹೋದಾಗ ನಂಗೊಂದ್ ವಿಡಿಯೋ ಕಾಲ್ ಮಾಡು, ನೀನ್ ಸಂತೋಷವಾಗಿರೋದನ್ನ ನಾನ್ ನೋಡ್ತೀನಿ, ನಂಗಷ್ಟೇ ಸಾಕು. ಅಪ್ಪಯ್ಯ ಯಾಕೆ ಮಾತಾಡ್ತಿಲ್ಲ? ಅಪ್ಪಯ್ಯ ನೀನ್ ಆ ಊರ್ಗೆ ಹೋಗ್ತೀಯಲ್ಲ, ಆ ಊರಿನ ಮಣ್ಣು ಹಂಗ ತಂದ್ಕೊಡ್ತೀಯ? ನೀನ್ ನೆನ್ಪಾಗೆ ಆ ಮಣ್ಣನ್ನ ಇಟ್ಕೊಂಡಿರ್ತೀನಿ. ಅಪ್ಪಯ್ಯ ನೀನ್ ನೋಡ್ಬೇಕು ಅನ್ಸ್ತಾಗ್ಲಿಲ್ಲ, ನಮ್ಮ ಅಪ್ಪಯ್ಯ ತಂದ್ಕೊಟ್ಟಿದ್ ಮಣ್ಣು ಅಂತ ಅದನ್ನೇ ನೋಡ್ತಾ ಇರ್ತೀನಿ. ಎದ್ದೇನಪ್ಪ ಮಹಾರಾಜ? ಪ್ರೇಮ್ ಏನಿಲ್ಲ, ನೀನ್ ಹೇಳೋದನ್ನೇ ಕಾಯ್ತಾ ಇದ್ದೆ. ಸಾರಿ ಪ್ರೇಮ್, ನಿನ್ನೆ ಮನೆಗೆ ಬರೋದ್ ಸ್ವಲ್ಪ ಲೇಟ್ ಆಯ್ತು, ಹಾಗೆ ಮಲಗ್ಬಿಟ್ಟೆ. ನೀನ್ ಬಂದಾಗ ನಾನು ಎದೋಡ್ಸತ್ತಾನೆ, ಏನಾರ ಹೇಳೋದಿತ್ತ? ಸತ್ಯ ತಿಳ್ಕೊಳ್ಳೋಣ ಅಂತ ಮಧ್ಯದಲ್ಲಿ ಹೇಳಿಸಿದ್ರೆ
ನೀನ್ ಸತ್ಯ ಹೇಳಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಸುಮ್ಮನೆ ಕಾಯ್ತಾ ಇದ್ದೆ. ನಾನು ಸತ್ಯ ಹೇಳಿದ್ರೆ ಸುಳ್ಳು ಹೇಳ್ತೀನಿ ಅಂತ ನಿನಗನಿಸ್ತಾ ಇದೆಯಾ? ನಿನ್ನೆವರೆಗೂ ನೀನು ಹರಿಶ್ಚಂದ್ರನ ತುಂಡು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಯಾಕೋ ಆತರ ಎಲ್ಲ ಏನೂ ಇಲ್ಲ ಪ್ರೇಮ್. ನಿನಗೇನ್ ಕೇಳಬೇಕು ಅನ್ಸುತ್ತೋ ಅದು ನೇರವಾಗಿ ಕೇಳು. ಆಯ್ತು, ನೇರವಾಗೇ ಕೇಳ್ತೀನಿ. ನಿನ್ನೆ ರಾತ್ರಿ ಎಲ್ಲೋಗಿದ್ದೆ ನೀನು? ಹಾಸ್ಪಿಟಲ್ಗೆ. ಒಬ್ರು ಪೇಷಂಟ್ ಇದ್ರು, ಅವ್ರನ್ನ ಟ್ರೀಟ್ ಮಾಡಕ್ ಹೋಗಿದ್ದೆ. ಬ್ರೋ, ಅದು ನಾನು ಪುಣ್ಯಾಳಿಯಿಂದ ನಿನ್ನ ಬಚಾವ್ ಮಾಡಕ್ ಹೇಳಿದ ಕತೆ, ಅದನ್ನೇ ನೀನ್ ನನಗೆ ಹೇಳಕ್ ಬರಬೇಡ. ನಿಜ ಹೇಳು, ಏನಾಯ್ತು? ಅದೆಲ್ಲ ಏನಿಲ್ಲ, ಅದೇ ನಿಜ. ಬ್ರೋ, ಸುಳ್ಳು ಹೇಳೋದು ಒಂದು ಕಲೆ, ಅದ ನಿನಗೆ ಬರಲ್ಲ ಬಿಡು. ನಿಜ ಹೇಳು, ಏನ್ ನಡೀತು? ಆತರ ಎಲ್ಲ ಏನಿಲ್ಲ. ನನ್ನ ಹತ್ರ ಪೇಷಂಟ್ಸ್ ಗಳು ಬರೋದ್ರಲ್ಲಿ ಏನಿದೆ ಸ್ಪೆಷಲ್? ಇದೆಲ್ಲ ಕಾಮನ್. ಇಲ್ಲ, ನನಗಾಗ ಅನ್ನಿಸ್ತಾ ಇಲ್ಲ. ನೀನು ಯಾರನ್ನೋ ಲವ್ ಮಾಡ್ತಾ ಇದೀಯಾ ಅಂತ ಅನ್ನಿಸ್ತಾ ಇದೆ. ನಿನಗ ಹಾಗೆ ಅನ್ನಿಸ್ಬೇಕಾದ್ದೆ. ಇರಪ್ಪ ಇರು, ಯಾಕೆಷ್ಟು ಅವಸರ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ಇಲ್ಲಿಂದ ಹೋಗು. ಯಾಕೋ ನಿನ್ನ ಮೇಲೆ ತುಂಬಾ ಅನುಮಾನ ಬರ್ತಾ ಇದೆ. ಎಲ್ಲೋ ತಗಲಾಕೊಂಡಿದ್ಯಾ? ಒಂದ್ ನಿಮಿಷ, ತುಂಬಾ ಇಂಪಾರ್ಟೆಂಟ್ ಕಾಲು, ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ. ಫಸ್ಟ್ ಇವ್ರ ಹತ್ರ ಮಾತಾಡಿ ಆಮೇಲೆ ಏನತ್ರ ಮಾತಾಡಿ. ಓಕೆ, ಹಲೋ. ರಾಜ್ಕುಮಾರ, ಆಗ್ಲಿಂದ ಕಾಯ್ತಾ ಕೂತಿದ್ರಲ್ಲ, ಏನ್ ಹೇಳ್ತಾನೆ ಕೇಳಿ. ಪಾಪ, ಹೆಣ್ಣಿನ ಕಡೆಯವ್ರು ಆಗ್ಲೇ ಫೋನ್ ಮಾಡಿದ್ರು. ಸಾಗರ್, ಹುಡುಗಿ ಫೋಟೋ ನೋಡಿದ್ಯಾ? ಚೆನ್ನಾಗಿದ್ದಾಳಲ್ವಾ? ನಿನಗೆ ಇಷ್ಟ ಆಯ್ತಾ? ಚಿಕ್ಕಮ್ಮ, ನಾನ್ ನೋಡೋದೇನಿದೆ, ನಿಮ್ಮೆಲ್ರಿಗೂ ಒಪ್ಪಿಗೆ ಆದ್ಮೇಲೆ ಮುಗೀತು. ಒಪ್ಪಿಗೆ ಹೇಳ್ಬಿಡಿ. ನಮ್ ಸಾಗರ್ ಬಂಗಾರ, ನಮ್ ಮಾತನ್ನ ಯಾವತ್ತೂ ಮೀರೋದಿಲ್ಲ. ಈ ಪ್ರೇಮೆ ಇಲ್ದಿದ್ದೆಲ್ಲ ಹೇಳಿ ತಲೆ ಕೆಡಿಸ್ತಾನಷ್ಟೇ. ಚಿಕ್ಕಮ್ಮ, ನೀವೇನ್ ಯೋಚನೆ ಮಾಡಬೇಡಿ, ನಾನು ಯಾರ ಮಾತನ್ನು ಮೀರಲ್ಲ. ಆದ್ರೂ ಸಾಗರ್, ನೀನೊಂದ್ಸಲಿ ಹುಡುಗಿ ನೋಡ್ಬಿಡು, ಹುಡುಗಿನೂ ನಿನ್ನ ನೋಡ್ಲಿ, ಆಮೇಲೆ ಮಾತು ಕೊಟ್ಟರಾಗತ್ತೆ. ನಿನಗೂ ಪ್ರೇಮ್ ಗಾಳಿ ಬೀಸ್ತೇನೆ, ಸಾಗರ ಒಪ್ಪಿದಾನೆ ಅಂತಂದ್ಮೇಲೆ ಮತ್ತೆ ನಿಂದೇನ್ ಕೊಕ್ಕೆ? ಕೊಕ್ಕೆ ಅಲ್ಲ, ಸಾಗರ್ ಸ್ವಭಾವ ನಿಮಗೆ ಗೊತ್ತೇ ಇದೆಯಲ್ಲ. ಮತ್ತೆ ಅವನ್ ಮನ್ಸಲ್ಲಿ ಬೇರೆ ಏನಾದ್ರೂ ಆಸೆ ಇದ್ರೆ ಅದಕ್ಕೆ ನಾವು ಅಡ್ಡಿ ಮಾಡಬಾರ್ದು ಅಂತ ಅಷ್ಟೇ. ಸಾಗರ್, ಇವತ್ ಬಾ, ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಇವತ್ತಾ? ಇವತ್ತು ನನಗೆ ಸ್ವಲ್ಪ ಕೆಲಸ ಇದೆ, ಜೊತೆಗೆ ಮೆಡಿಕಲ್ ಕ್ಯಾಂಪ್ ಇದೆ, ಅದನ್ನ ಮುಗಿಸ್ ಬರ್ತೀನಿ, ಆಮೇಲೆ ಹೋಗೋಣ. ಇವನನ್ನ ಬಗ್ಸಕ್ಕೆ ಸುಭದ್ರ ಕನೆ ಸರಿ. ಅವ್ರು ಇದ್ದಿದ್ರೆ ಇವನ್ ಕಿವಿ ಹಿಡಿದಾದ್ರೂ ಹುಡುಗಿ ಮನೆಗೆ ಕರ್ಕೊಂಡು ಬಂದಿರೋರು. ಅವ್ರು ಹೋಗಿದ್ದು ಈ ಮನೆಗೊಂದು ಬಲಾನೇ ಹೊರಟೋಯ್ತು. ಬಿಡು, ಅವ್ನ ನೋಡಿದ್ರೆ ಡ್ರೈವರ್ ಅಂತ ಹೇಳಕ್ಕಾಗಲ್ಲ. ಏನ್ ನಯ, ಏನ್ ವಿನಯ, ಅವ್ನ್ ನೋಡ್ತಾ ಇದ್ರೆ ನಮ್ಗಿಂತ ಮಗ ಇಲ್ವಲ್ಲ ಅನ್ನಿಸ್ತು. ನಿಮ್ ಮಾತ್ ನಿಜ ರೀ, ಅವನು ಹೊರಗಿನವನು. ಅವನ್ನ ನಾವ್ ಇದೇ ಮೊದ್ಲು ನೋಡ್ತಾ ಇದೀವಿ ಅಂತ ನನ್ಗೆ ಅನ್ನಿಸ್ತಾನೆ ಇಲ್ಲ. ಆದ್ರೆ ಅವನ್ ಡ್ರೈವರ್ ಅಲ್ಲ ಅಂತ ಅನ್ನಿಸ್ತಾ ಇದೆ ನನ್ಗೆ. ಕೆಲವರಿಗೆ ಯೋಗ್ಯತೆ ಇರುತ್ತೆ, ಆದ್ರೆ ಓದಕ್ಕಾಗಿರಲ್ಲ. ಜೀವನಕ್ಕೋಸ್ಕರ ಏನೇನೋ ಕೆಲಸ ಮಾಡ್ತಿರ್ತಾರೆ ಪಾಪ. ಹಾಗೆ ಇವನ್ ಮನೆ ಕಡೆ ಏನ್ ಕಷ್ಟನೋ ಏನೋ. ಸಾರಿಯಪ್ಪ, ಸಾರಿಯಪ್ಪ, ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ಯಾವಾಗ ಬೇಕೋ ಅವಾಗ ಕಾಲ್ ಮಾಡೋ ಹಾಗಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಇದನ್ನೆಲ್ಲ ನನಗೆ ಹೇಳ್ಬೇಡ, ನನಗೆ ನಿನ್ ಜೊತೆ ಮಾತಾಡಬೇಕು ಅಂದಾಗ ನಿಮ್ಮ ಅಪ್ಪ ಅಮ್ಮ ನನ್ನ ತಡೆಯಕ್ಕಾಗಲ್ಲ. ಪ್ಲೀಸ್,
ನಿಮ್ಗೆ ಹಾಗೆ ಅನಿಸಿದಾಗ ನನಗೆ ಒಂದು ಮೆಸೇಜ್ ಮಾಡಿ, ನಾನು ಸೇಫ್ ಪ್ಲೇಸ್ ನೋಡ್ಕೊಂಡು ಬಂದು ಕಾಲ್ ಮಾಡ್ತೀನಿ. ಓಕೆ, ಲವ್ ಯು ಬೇಬಿ. ಲವ್ ಯು ಟು. ಐ ಲವ್ ಯು ಸುತಿ.